ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಆಗಸ್ಟ್ ಇಪ್ಪತ್ತೈದನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಕರ್ತನನ್ನು ಕೊಂಡಾಡುವುದು ಮಹೋನ್ನತನೇ ನಿನ್ನ ಹೆಸರನ್ನು ಕೀರ್ತಿಸುವುದು ಒಳ್ಳೆಯದು ಕೀರ್ತನೆಗಳ ಸಂಗ್ರಹ ತೊಂಬತ್ತೆರಡನೇ ಅಧ್ಯಾಯ ಒಂದನೇ ವಚನ ದೇವರ ಅದ್ಭುತವಾದ ಯೋಜನೆಯ ಬಗ್ಗೆ ಕೇಳದೇ ಇರುವ ಲಕ್ಷಾಂತರ ಜನರು ಈ ಲೋಕದಲ್ಲಿದ್ದಾರೆ ಆದ್ದರಿಂದ ದೇವರನ್ನು ಸ್ತುತಿಸುವಲ್ಲಿ ನಮ್ಮ ಬಾಯಿಗಳನ್ನು ಉಪಯೋಗಿಸಬೇಕು ಹಾಸಿಗೆಯ ಮೇಲಿರಲಿ ಅಥವಾ ಎಲ್ಲೇ ಇರಲಿ ನಮ್ಮ ಎಲ್ಲ ವಿಶ್ರಾಂತಿ ಕ್ಷಣಗಳಲ್ಲಿ ನಾವು ನಿರಂತರವಾಗಿ ಕರ್ತನನ್ನು ಸ್ಮರಿಸಬೇಕು ದೇವರ ಮಹತ್ತರವಾದ ಮತ್ತು ಪವಿತ್ರ ನ್ಯಾಯ ಪ್ರಮಾಣಗಳು ಆತನಲ್ಲಿ ವ್ಯಕ್ತವಾಗುವುದನ್ನು ಕಾಣಬಹುದು ನಾವು ದೇವರ ಗುಣಲಕ್ಷಣ ಮತ್ತು ತತ್ವಗಳನ್ನು ಆತನ ಎಲ್ಲ ನೀತಿ ಪ್ರೀತಿ ದಯೆ ಜ್ಞಾನದಲ್ಲಿ ವ್ಯಕ್ತವಾಗುವುದನ್ನು ಕುರಿತು ನಾವು ಆಲೋಚಿಸಬೇಕು ಇದು ನಾವು ಆತನಂತೆಯೇ ಇರಲು ನಮ್ಮನ್ನು ಉತ್ತೇಜಿಸಬೇಕು ಆತನ ಶ್ರೇಷ್ಠವಾದ ಗುಣಲಕ್ಷಣವನ್ನು ಎಷ್ಟು ಅಧಿಕವಾಗಿ ಮೆಚ್ಚುತ್ತೇವೋ ಅಷ್ಟೇ ಅಧಿಕವಾಗಿ ಆ ಗುಣಲಕ್ಷಣಗಳನ್ನು ಅನುಕರಿಸಲು ನಾವು ಬಯಸುತ್ತೇವೆ ಪ್ರಕೃತಿಯಲ್ಲಿ ದೇವರ ಶಕ್ತಿಯುಳ್ಳ ಕಾರ್ಯಗಳನ್ನು ಮತ್ತು ನಮ್ಮ ಕಡೆಗೆ ಆತನು ಕರುಣಿಸುತ್ತಿರುವುದನ್ನು ನಾವು ಎಷ್ಟು ಹೆಚ್ಚಾಗಿ ನೋಡುತ್ತೇವೋ ಅದೇ ಪ್ರಮಾಣದಲ್ಲಿ ನಮ್ಮ ಹೃದಯಗಳು ಮತ್ತು ತುಟಿಗಳು ಆತನನ್ನು ಸ್ತುತಿಸುತ್ತವೆ ಈ ವಾಕ್ಯದಲ್ಲಿ ಒಂದು ಪ್ರವಾದನೆ ಆಲೋಚನೆ ಇದ್ದರೆ ಅದು ದೇವರ ನಿಷ್ಠಾವಂತ ಜನರು ಕತ್ತಲೆ ಯುಗದಲ್ಲೆಲ್ಲ ಅಂದರೆ ಆ ಈ ಯುಗದ ರಾತ್ರಿಯಿಡೀ ಆತನನ್ನು ಸ್ತುತಿಸುತ್ತಿದ್ದಾರೆ ಆತನ ನಿಜವಾದ ಜನರೆಲ್ಲರೂ ಆತನನ್ನು ಹೊಗಳಿದ್ದಾರೆ ಮತ್ತು ಸಂತೋಷದ ತುಟಿಗಳಿಂದ ಹಾಗೆ ಹೊಗಳಿದ್ದಾರೆ ಇದನ್ನು ಹೀಗೆ ಮಾಡಿದವರು ಈ ವರ್ಗದವರಲ್ಲ ಆದ್ದರಿಂದ ನಾವು ನಮ್ಮ ದೇವರನ್ನು ಸ್ತುತಿಸಬೇಕು ಆತನ ಪವಿತ್ರ ಚಿತ್ತ ಮತ್ತು ಮಾರ್ಗಗಳ ಬಗ್ಗೆ ನಾವು ಹೆಚ್ಚು ಹೆಚ್ಚಾಗಿ ಧ್ಯಾನಿಸಬೇಕು ಮತ್ತು ಅದಕ್ಕೆ ತಕ್ಕಂತೆ ನಡೆಯಲು ಪ್ರಯತ್ನಿಸಬೇಕು ಹೀಗೆ ಮಾಡಿದರೆ ಅತ್ಯಧಿಕವಾಗಿ ನಾವು ಪರಲೋಕದ ನಮ್ಮ ತಂದೆಯಂತೆ ಆಗಲು ಸಾಧ್ಯವಾಗುತ್ತದೆ